ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ. ಒಂದು ಇಂಪಾರ್ಟೆಂಟ್, ಇಡೀ ರಾಜ್ಯವೇ ಖುಷಿ ಪಡುವ ಸಖತ್ ಸಿಹಿ ಸುದ್ದಿ ಬಂದಿದೆ ವಿದ್ಯಾರ್ಥಿಗಳಿಗೆ. ಇದು ರಿಯಲಿ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ನಾವು ತಿಳಿಸ್ಕೊಡ್ತೀವಿ. ವಿದ್ಯಾರ್ಥಿಗಳ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ವಿಡಿಯೋ ನೋಡೋಣ, ಬನ್ನಿ. ಇಲ್ಲಿ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೃಪಾಂಕ ನೀಡಲು ಬಯಸಿದ್ದಾರೆ. ನಾನು ಇಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಗ್ಗೆ ಮಾತಾಡ್ತೀನಿ. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಶೇಕಡ 5% ಕೃಪಾಂಕ ನೀಡಲಾಗುವುದು. ಅಂದರೆ ಶೇಕಡ 5% ಕೃಪಾಂಕ ಅಂದರೆ ಗ್ರೇಸ್ ಮಾರ್ಕ್ಸ್, ಅಂದರೆ ಉಚಿತವಾಗಿ ನಿಮಗೆ ಅಂಕಗಳನ್ನು ನೀಡಲಾಗುವುದು ಅಂತೇಳಿ ಇಲ್ಲಿ ಬೋರ್ಡ್ ಅವರು ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಸಿಹಿ ಸುದ್ದಿ. ನಿಮಗೆ ಆರಾಮಾಗಿ ಈಸಿಯಾಗಿ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೂಡ ಕೊಡ್ತೀವಿ ಅಂತೇಳಿ ನೋಟಿಫೈನ ಕೂಡ ಮಾಡಿದ್ದಾರೆ. ನಂತರ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇದಕ್ಕೆ ಕಾರಣ ಕೋವಿಡ್ ಕಾರಣದಿಂದ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ದುಷ್ಟಪರಿಣಾಮ ಕೂಡ ಉಂಟಾಗಿದೆ. ಈ ಕಾರಣದಲ್ಲಿ ವಿದ್ಯಾರ್ಥಿಗಳು ಚೇತರಿಸಿಕೊಳ್ಳೋಕ್ಕೆ ಸಮಯ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಗ್ರೇಸ್ ಮಾರ್ಕ್ಸನ್ನು ಕೂಡ ನೀಡ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಅದು ಅಧಿಕೃತ ಮಾಹಿತಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೀವು ಅದನ್ನು ನೋಡಬಹುದು. ನಂತರ ವಿದ್ಯಾರ್ಥಿಗಳೇ, ಇದಕ್ಕೆ ಕಂಡೀಷನ್ ಕೂಡ ಅಪ್ಲೈ ಮಾಡಿದ್ದಾರೆ ಗ್ರೇಸ್ ಮಾರ್ಕ್ಸ್ ಪಡೆಯಲು. ಇಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನಿಷ್ಠ 210 ಅಂಕ ಪಡೆಯಬೇಕಾಗುತ್ತೆ. ನೀವು ಕನಿಷ್ಠ 210 ಅಂಕ ಪಡೆದಿದ್ದರೆ ನಿಮಗೆ ಎರಡು ವಿಷಯದಲ್ಲಿ, ಅಂದರೆ ತಲಾ 5 ಅಂಕಗಳು ಸೇರಿ ಗರಿಷ್ಠ 10 ಅಂಕಗಳನ್ನು ನಿಮಗೆ ಗ್ರೇಸ್ ಮಾರ್ಕ್ಸ್ ಹಾಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ 10 ಅಂಕಗಳನ್ನು ಮಾತ್ರ ಕೊಡ್ತಾರೆ. ನೀವು ಕನಿಷ್ಠ 210 ಅಂಕಗಳನ್ನು ಪಡೆದಿರಲೇ ಬೇಕು ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶೇಕಡ 5% ಕೃಪಾಂಕ ನೀಡ್ತಾರೆ. 5% ಅಂದರೆ ಗರಿಷ್ಠ 10 ಅಂಕ ಶೇಕಡ 5% ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನೀವು ಮಿನಿಮಮ್ 210 ಅಂಕಗಳನ್ನು ಕೂಡ ಪಡೆದುಕೊಳ್ಳಬೇಕಾಗುತ್ತೆ. ಇದರ ಬಗ್ಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತೀರ್ಮಾನ ಮಾಡಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಂದುಬಿಟ್ಟು ಸೇಮ್ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಎರಡೂ ಕೂಡ ಮರ್ಜ್ ಆಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೂಡ ಆಗಿರೋದು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಕಾರಣ ಏನಂದರೆ, ಕೋವಿಡ್ ಹಿನ್ನೆಲೆಯಲ್ಲಿ 2020 ಪರೀಕ್ಷೆ ಕೂಡ ನಡೆದಿರಲಿಲ್ಲ. 2021 ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪಾಸ್ ಮಾಡಲಾಗ್ತಾ ಇತ್ತು. ಈ ಕಾರಣದಿಂದ 2022 ಗ್ರೇಸ್ ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ.